ಹಲೋ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒಂದು ಬ್ಯಾನರ್ ಪೋಸ್ಟರನ್ನು ಅಲೈಟ್ ಮಿಷನ್ ಆ್ಯಪಲ್ಲಿ ತುಂಬ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಒಂದು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬೇಗ ತಲುಪುತ್ತೆ. ವಿಡಿಯೋವನ್ನು ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ, ಯಾಕಂದರೆ ಇಲ್ಲಿ ನಾವು ಯೂಸ್ ಮಾಡುವಂಥ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಬ್ಯಾನರ್ ಪೋಸ್ಟರನ್ನು ಈಜಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಬನ್ನಿ, ಇವತ್ತು ನಾವು ಈ ರೀತಿ ಒಂದು ಬ್ಯಾನರ್ ಪೋಸ್ಟರ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಅಲರ್ಟ್ ಮಿಷನ್ ಆ್ಯಪ್ ಈ ರೀತಿ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಳ್ಳಿ, ಈ ಒಂದು ಆ್ಯಪ್ ನಿಮಗೆ ಪ್ಲೇಸ್ಟೋರ್ಲಿ ಸಿಗುತ್ತೆ, ಅದು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ 1:1 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗ್ಬಿಟ್ಟು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಒಂದು ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಇಮೇಜನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ರಿಸಲ್ಟ್ ಮೇಲೆ ಸರ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇರ್ತಿ ಒಂದು ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಬಿಟ್ಟು ಈ ಒಂದು ಇಮೇಜ್ ನಿಮಗೆ ಎಷ್ಟು ಸೆಕೆಂಡ್ ಬೇಕು ಆ ಸೆಕೆಂಡ್ವರೆಗೆ ಈ ರೀತಿ ಮುಂದಕ್ಕೆ ಸ್ವಲ್ಪ ನೀವು ಮೂವ್ ಮಾಡ್ಕೊಳ್ಬೋದು. ಈ ರೀತಿ ಮೂವ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಸೆಕೆಂಡ್ವರೆಗೆ ಬೇಕು ಆ ಸೆಕೆಂಡ್ವರೆಗೆ ಈ ರೀತಿ ಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈ ರೀತಿ ಮೂವ್ ಮಾಡ್ಕೊಂಬಿಟ್ಟು ಮತ್ತು ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗ್ಬಿಟ್ಟು ಪುನೀತ್ ರಾಜ್ಕುಮಾರ್ ಸರ್ ಒಂದು PNG ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಯಾವ ಒಂದು PNG ಇಮೇಜ್ ಬೇಕು ಆ ಒಂದು PNG ಇಮೇಜನ್ನು ಯೂಸ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಬ್ಯಾನರ್ ಪೋಸ್ಟರನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ರೀತಿ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಮೂವಿ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೂರನೇ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಬಿಟ್ಟು ಈ ರೀತಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮೊದಲೇ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಈ ಒಂದು PNG ಇಮೇಜನ್ನು ಈ ರೀತಿ ನೀವು ಸೆಂಟ್ರಲ್ಲಿ ನೀಟಾಗಿ ಕೂಡಿಸ್ಕೊಳ್ಬೋದು. ಈ ರೀತಿ ಕೂಡಿಸ್ಕೊಂಬಿಟ್ಟು ಈ ಒಂದು PNG ಇಮೇಜನ್ನು ನಿಮಗೆ ಎಷ್ಟು ಸೆಕೆಂಡ್ ಬೇಕು ಆ ಸೆಕೆಂಡ್ವರೆಗೆ ಈ ರೀತಿ ಮುಂದಕ್ಕೆ ಸರ್ಚ್ಕೊಳ್ಬೋದು. ಈ ರೀತಿ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಿಮಗೆ ಸಾಂಗ್ ಕೂಡ ಹಾಕೊಂಬಿಟ್ಟು ಈ ರೀತಿ ಒಂದು ಬ್ಯಾನರ್ ಒಂದು ವಾಟ್ಸಪ್ ಟ್ರೆಸ್ಸನ್ನು ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಈ ರೀತಿಯಾಗಿ ನೀವು ನೀಟಾಗಿ ಕೂಡಿಸ್ಕೊಳ್ಳಿ. ಕೂಡಿಸ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಒಂದು ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಪ್ರೊಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಈ ಒಂದು ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಎಫೆಕ್ಟು ಕಾಪಿ ಆಗುತ್ತೆ. ನೆಕ್ಸ್ಟ್ ಬ್ಯಾಕ್ ಬಂದುಬಿಟ್ಟು ಮಾಡ್ತಾ ಇರುವಂಥ ಪ್ರೊಜೆಕ್ಟನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಅಂತ ಕೊಡಿ. ಪೇಸ್ಟ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಪುನೀತ್ ರಾಜ್ಕುಮಾರ್ ಸರ್ ಒಂದು PNG ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೆಬ್ ಅಂತದಲ್ಲಿ ಫ್ರೆಂಡ್ಸ್ ಈ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಂಡ್ ಅಂತ ನೋಡಿ ಫ್ರೆಂಡ್ಸ್, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಇಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಬರ್ನ್ ನೀವು ಮಾಡ್ಕೊಳ್ಬೋದು. ಇದನ್ನು ಈ ರೀತಿ ರೈಟ್ ಸೈಡಲ್ಲಿ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಈ ರೀತಿ ಕಂಪ್ಲೀಟಾಗಿ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ನಿಮಗೆ PNG ಇಮೇಜ್ ಎಲ್ಲಿ ಕೂಡಿಸ್ಕೊಳ್ಬೇಕು ಅಂದರೆ ಅಲ್ಲಿಗೆ ನೀಟಾಗಿ ಇಲ್ಲಿ ಮೂವಿ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ನೀಟಾಗಿ ಕೂಡಿಸ್ಕೊಳ್ಬೋದು. ನಿಮಗೆ ಸ್ವಲ್ಪ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವೆಬ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀವು ಇಲ್ಲಿ ಬ್ಲರನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು, ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ರಿಟರ್ನ್ ನೀವು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕೂಡಿಸ್ಕೊಳ್ಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ಇಲ್ಲಿ ಕಡಿಮೆ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ ಸ್ಟಾರ್ಟಿಂಗಲ್ಲಿ ಬಂದು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಾನು ಅರವಿಂದ VK ವೆಬ್ಸೈಟಲ್ಲಿ ಒಂದು ನೇಮನ್ನು ಟೈಪಿಂಗ್ ಮಾಡ್ಕೊಂಡಿದ್ದೀನಿ. 75ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಅಂತೇಳಿ ಕನ್ನಡದಲ್ಲಿ ಟೈಪಿಂಗ್ ಮಾಡ್ಕೊಂಬಿಟ್ಟು ಅಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅರವಿಂದ VK ವೆಬ್ಸೈಟಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೇಮನ್ನು ಟೈಪಿಂಗ್ ಮಾಡ್ಕೊಂಬನ್ನಿ ಫ್ರೆಂಡ್ಸ್. ಓಕೆ, ಇಲ್ಲಿ ಇದನ್ನು ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಡಿಲೀಟ್ ಮಾಡ್ಕೊಂಬಿಟ್ಟು ಇದನ್ನಷ್ಟೇ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ರೋಬೋಟ್ ಟ್ರ್ಯಾಗ್ಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಒಂದು ಪಾಯಿಂಟ್ ಬೇಕೋ ಪಾಯಿಂಟನ್ನು ಸಹ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಕನ್ನಡ ಪಾಯಿಂಟನ್ನು ಚೇಂಜ್ ಮಾಡ್ಕೊಳ್ಳಿ. ಈ ರೀತಿ ಕನ್ನಡ ಪಾಯಿಂಟನ್ನು ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಅಲರ್ಟ್ ಮಿಷನ್ ನೀವು ಕನ್ನಡ ಪಾಯಿಂಟ್ಸನ್ನು ಆ್ಯಡ್ ಮಾಡ್ಕೊಂಡಿರ್ಬೇಕಾಗತ್ತೆ. ಆಲ್ರೆಡಿ ನಾನು ಆಲ್ರೆಡಿ ಕನ್ನಡ ಪಾಯಿಂಟ್ಸನ್ನು ಹಾಕ್ಕೊಂಡಿದ್ದೀನಿ ಅಲರ್ಟ್ ಮಿಷನಲ್ಲಿ. ನಿಮಗೆ ಯಾವ ಕನ್ನಡ ಪಾಯಿಂಟ್ಸ್ ಬೇಕೋ ಆ ಕನ್ನಡ ಪಾಯಿಂಟ್ಸನ್ನು ಹಾಕ್ಕೊಳ್ಳಿ. ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಅಲರ್ಟ್
ಕೆಳಗಡೆ ಸ್ವಲ್ಪ ಇರ್ತಿ ಸರಿಸ್ಕೊಬೇಕಾದ್ರೆ ಸರಿಸ್ಕೊಂಬಿಟ್ಟು ರಿಟರ್ನ್ ಇಲ್ಲಿ ಇರ್ತಿ ಸೆಂಟ್ರಲ್ಲಿ ನೀಟಾಗಿ ಕೂಡಿಸ್ಕೊಳ್ಳಿ. ಕೂಡಿಸ್ಕೊಂಡು ಇಲ್ಲಿ ನಿಮಗೆ ಸ್ವಲ್ಪ ಯಾವ ರೀತಿ ಬೇಕೋ ಆ ರೀತಿ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಬಿಟ್ಟು ಇರ್ತಿ ನೀಟಾಗಿ ಕೂಡಿಸ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಇರ್ತಿ ನೀಟಾಗಿ ಕೂಡಿಸ್ಕೊಂಬಿಟ್ಟು ಓಕೆ ಕೊಡ್ಕೊಳ್ಳಿ. ಓಕೆ ಕೊಡ್ಕೊಂಬಿಟ್ಟು ನೆಕ್ಸ್ಟ್ ಹಾಗೆ ಇಲ್ಲಿ ಈ ಒಂದು ಪುನೀತ್ ರಾಜ್ಕುಮಾರ್ ಸರ್ ಪಿ ಎನ್ ಜಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೂವಿ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಒಂದು ಪಿ ಎನ್ ಜಿ ಇಮೇಜನ್ನು ಇರ್ತಿ ನೀಟಾಗಿ ಸೆಂಟ್ರಲ್ಲಿ ಕೂಡಿಸ್ಕೊಳ್ಳಿ. ಕೂಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಆಗಿ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಈ ಒಂದು ಟೆಕ್ಸ್ಟನ್ನು ನಿಮಗೆ ಲಾಸ್ಟ್ ಎಂಡ್ವರೆಗೆ ಇರ್ತಿ ಮೂವ್ ಮಾಡ್ಕೊಳ್ಳಿ. ಎರಡು ಟೆಕ್ಸ್ಟನ್ನು ಇರ್ತಿ ಮುಂದಕ್ಕೆ ಮೂವ್ ಮಾಡ್ಕೊಳ್ಬೇಕಾಗತ್ತೆ. ಇರ್ತಿ ಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ಇರ್ತಿ ಮೂವ್ ಮಾಡ್ಕೊಳ್ಬೇಕಾಗತ್ತೆ. ಮೂವ್ ಮಾಡ್ಕೊಳ್ಳಿ. ಇರ್ತಿ ಮೂವ್ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದು ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಮೇಲ್ಗಡೆ ಸರಿಸ್ಕೊಳ್ಳಿ. ಸರಿಸ್ಕೊಂಬಿಟ್ಟು ಈ ಒಂದು ಮೊದಲನೇ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಇದನ್ನು ಡಿಲೀಟ್ ಮಾಡ್ಕೊಂಬಿಟ್ಟು ಮತ್ತೆ ನೆಕ್ಸ್ಟ್ ಇಲ್ಲಿ ನೀವು ಬೇರೆ ಒಂದು ಟೆಕ್ಸ್ಟನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎತ್ತಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಗಸ್ಟ್ 15 ಅಂತ ಹೇಳಿ ಫ್ರೆಂಡ್ಸ್. ಈ ಒಂದು ಟೆಕ್ಸ್ಟ್ ಇಟ್ಕೊಂಡು ಉಳಿದಿರುವ ಎಲ್ಲ ಟೆಕ್ಸ್ಟನ್ನು ಇರ್ತಿ ಡಿಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇರ್ತಿ ಡಿಲೀಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ರೋಬೋಟ್ ಟಾಗಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇರ್ತಿ ಕನ್ನಡ ಪಾಠವನ್ನು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ಮತ್ತೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಎಸ್ ಒಂದು ಸ್ವಲ್ಪ ಎಷ್ಟು ಸೈಜ್ ಎಷ್ಟು ಬೇಕು ಅಷ್ಟು ಇಟ್ಕೊಂಬಿಟ್ಟು ಇಲ್ಲಿ ನೀಟಾಗಿ ಎತ್ತಿ ಕೂಡಿಸ್ಕೊಳ್ಳಿ ಫ್ರೆಂಡ್ಸ್. ಎತ್ತಿ ಕೂಡಿಸ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ಎತ್ತಿ ಓಕೆ ಕೊಟ್ಕೊಂಬಿಟ್ಟು ಎತ್ತಿ ಒಂದು ಬ್ಯೂಟಿಫುಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒಂದು ವಾಟ್ಸಪ್ ಒಂದು ಬ್ಯಾನರ್ ವಾಟ್ಸಪ್ ಟ್ರೆಡಿಷನ್ನು ಈಚಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಎತ್ತಿಯಾಗಿ ಎತ್ತಿ ಸ್ವಲ್ಪ 30 ಸೆಕೆಂಡ್ವರೆಗೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಬಿಟ್ಟು ಹಾಗೆ ಸ್ವಲ್ಪ ಇದನ್ನು ಮುಂದಕ್ಕೆ ಸ್ವಲ್ಪ ಸರಿಸ್ಕೊಂಬಿಟ್ಟು ಇಲ್ಲಿ ಕತ್ತರಿ ಹಾಕಿದ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇರ್ತಿ ಕತ್ತರಿ ಹಾಕಿದ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇರ್ತಿ ಇಮೇಜ್ ಎಲ್ಲ ಇಮೇಜನ್ನು ನೀಟಾಗಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇರ್ತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇರ್ತಿ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ ಹಾಕಿದ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಡು ಅಂತ ಇದ್ರು ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಒಂದು ಸಾಂಗ್ ಬೇಕೋ ಆ ಒಂದು ಸಾಂಗ್ ಹಾಕೊಂಬಿಟ್ಟು ಇರ್ತಿ ಒಂದು ಬ್ಯಾನರ್ ಪೋಸ್ಟರ್ನ ಈಚಾಗಿ ನೀವು ನಿಮ್ಮ ಒಂದು ಅಲೈಟ್ ಮಿಷನ್ ಆ್ಯಪಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವು ಯೂಸ್ ಮಾಡುವಂಥ ಎಲ್ಲ ಮೆಟೀರಿಯಲ್ಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಫ್ರೆಂಡ್ಸ್. ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.